ನಿನ್ನ ಅಜ್ಜನ ವಯಸ್ಸು ನನಗೆ, ನಾನು ಹೋಗಿ ಪರ್ಮಿಷನ್ ಮಾಡ್ಕೊಂಡು ಬರಲ. ಅವನಿಗೆ ಸಾರಿ ಲೆಫ್ಟ್ ರೈಟ್ ರೈಟ್ ಕೊಟ್ಟೆ. ಮುಂಚೆ ಯಾವುದು ನಾವು ರಿಸ್ಟ್ರಿಕ್ಷನ್ ಎಲ್ಲ ಹಾಕಿದ್ದು ಅಂಥ ಏರಿಯೆಲ್ಲ ಈಗ ಏನಾಗಿದೆ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು. ಒಂದೆರಡು ಕಡೆ ನನಗೆ ಹೊಡಿಲಿಕ್ಕೆಲ್ಲ ಬಂದರು, ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಕೊಟ್ಟರು. ಕುರ್ಗ್ ಬೈ ರೇಸ್ ಐ ಹ್ಯಾವ್ ಗಾಟ್ ಪರ್ಮಿಷನ್, ಐ ಕ್ಯಾನ್ ಕ್ಯಾರಿ ದ ಗನ್ ಆಲ್ ಓವರ್ ಇಂಡಿಯಾ, ಬಾ ಅಲ್ಲಿಗೆ ಹೊರಗೆ ಬಾ ಅಂತ ಹೇಳಿ ಚಾಕ್ ಬಿಚ್ಚಿದೆ. ಅಷ್ಟಕ್ಕೆ ಅವನಿಲ್ಲ ಟುಫ್, ಒಂದ್ಸಲ ಆನೆ ಸಡನ್ ಚೇಸ್ ಮಾಡ್ಕೊಂಡು ಬಂತು. ನಾನು ಹಿಂದ್ಗಡೆ ನಂಬಿಕೆಸ್ತನಿಗೆ ಹೇಳಿದೆ, ಕೋಯಿ ಕೊಡು ಕೋಯಿ ಕೊಡು ಅಂತ. ಕೋಯಿ ಕೈಗೆ ಬರಲಿಲ್ಲ. ಸಿ ನನಗೆ ನನ್ನ ಲೈಫ್ನಲ್ಲಿ ಏನಾದರೂ ನೋಡಿದರೆ ಅದು ಆನೆ ಮಾತ್ರ. ಫ್ಯಾಮಿಲಿ ಬಂದಾಗಲೂ ನಮ್ಮ ಥರ ಆನೆ, ಆ ಫ್ಯಾಮಿಲಿ ಮೆಂಬರ್ಸನ್ನು ಚೆನ್ನಾಗಿ ನೋಡ್ಕೊಳ್ತಾವೆ. ಒಂಟಿ ಸಲ ಒಂಟಿ ಬಂದಾಗ ಅವನು ಹೊರಗೆ ಹೋಗ್ತಾನೆ, ಇದರೊಟ್ಟಿಗೆ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಯಾವ ಯಾವ ವಿಧದಲ್ಲಿ ತಗೊಂಡ್ರು ಮನಸ್ಸಿನಗಿಂತ ಕಡಿಮೆ ಏನಿರಲಿಲ್ಲ. ಬುದ್ಧಿವಂತಿಕೆ ಬಿಡಿ, ಬುದ್ಧಿವಂತಿಕೆ ಹಬ್ಬ. ಅಲ್ಲ ಅದೇ ಎಲ್ದಿದ್ರೆ ನೀವು ಹೇಗೆ ಅಲ್ಲಿ ಬಚಾವ್ ಆಗದೆ ಎಲ್ಲ. ಈಗ ಹ್ಯೂಮನ್ ಬೀಯಿಂಗ್ಸ್ ಎಲ್ಲಿದೆ ಅಲ್ಲಿ ನಾನಾ ಥರದ ಚಟುವಟಿಕೆಗಳು ನಡೀತದೆ, ಒಂದಲ್ಲ ಎರಡಲ್ಲ ನಾಲ್ಕಲ್ಲ. ಹಾಗೆ ನಾನು ಸೂರ್ಯನಲ್ಲಿ ಹೋದೆ, ಗ್ರೋ ಮೋರ್ ಫುಡ್ ಅಂತ ಎಲ್ಲ ಇದನ್ನೆಲ್ಲ ಹೊಡೆದಾಕ್ಬಿಟ್ಟು ಫಾರೆಸ್ಟನ್ನು ಹಡ್ಲೂಸನ್ನು ಅದನ್ನೆಲ್ಲ ಇದಾಗಿ ಜನಕ್ಕೆ ಇದು ಭತ್ತ ಬೆಳೆಯೋದು ದೊಡ್ಡ ದೊಡ್ಡ. ಈಗಲೂ ಬಂದು ನೋಡಿ ದೊಡ್ಡ ಹಡ್ಲುಗಳಿದೆ. ಇದೀಗ ಅದೆಲ್ಲ ಪ್ರಾಣಿಗಳಿಗೆ ಮೇಯೋ ಒಂದು ಇದಾಗಿದೆ, ಚೆನ್ನಾಗಿದೆ. ಅದನ್ನು ನಾನು ವರ್ಷಕ್ಕೊಂದ್ಸಲ ಚೇಂಜಸ್ ಏನಾದರೂ ಇದೆಯಾ ಅಂತ ಹೋಗಿ ಸರ್ವೆ ಮಾಡ್ತೇನೆ. ಬಿಫೋರ್ ಲಾಸ್ಟ್ ಇಯರ್ ಡಿ ಎಫ್ ಓಗೂ ನನಗೂ ಜಗಳ ಆಯಿತು, ಪರ್ಮಿಷನ್ ಇದೆ ಪರ್ಮಿಷನ್ ಇದೆ ಕೊಟ್ಟರೆ ಇಲ್ಲ ಇದು ಹಳೇದಾಯಿತು ಹೊಸದಾಗಿ ಪರ್ಮಿಷನ್ ಮಾಡಿಸ್ಕೊಳ್ಬೇಕು. ನಾನು ಹೇಳಿದೆ ನಿನ್ನ ವಯಸ್ಸು ಎಷ್ಟು ಅಂತ ಕೇಳಿದೆ. ನಿನ್ನ ಅಜ್ಜನ ವಯಸ್ಸು ನನಗೆ, ನಾನು ಹೋಗಿ ಪರ್ಮಿಷನ್ ಮಾಡ್ಕೊಂಡು ಬರಲ. ಅವನಿಗೆ ಸರಿ ಲೆಫ್ಟ್ ರೈಟ್ ರೈಟ್ ಕೊಟ್ಟೆ. ಇಲ್ಲ ನಿಮ್ಮ ಮೇಲೆ ನನಗೆ ಇದು ಉಂಟು, ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾನೆ. ಏನಲ್ಲಿ ಇದು ಪಿಕ್ನಿಕ್ಕಾ? ನನಗೆ ಅದು ರೆಕಾರ್ಡ್ ಆಗಬೇಕಾಗಿತ್ತು. ಅದಕ್ಕೆ ಒಬ್ಬರು ಅವ್ರು ರೆಗ್ಯುಲರ್ ಬರ್ತಿದ್ರು, ಕಂಪ್ಯೂಟರಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡಿಕೊಂಡು. ಇಷ್ಟು ದಿವಸ ಕೇಸ್ ಇದೆ ಅಲ್ಲಿ, ಅದು ಕಂಟಿನ್ಯೂ ಡಿಸ್ಕಂಟಿನ್ಯೂ ಆದರೆ ಏನಾಗ್ತದೆ ಅಂತ ಕೇಳಿದ್ದೆ. ಅವ್ರೇನು ಮಾತಾಡಲಿಲ್ಲ, ನಾನು ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ. ಇನ್ನು ಇನ್ನು ಬರೋರೆಲ್ಲ ನೆಕ್ಸ್ಟ್ ಜನ್ರೇಷನ್ ಇದೇ ಥರದ್ದು, ಅವರಿಗೆ ಏನು 3 ವರ್ಷ ಬಂತು ಫಾರೆಸ್ಟನ್ನು ಕೊಳ್ಳೆ ಹೊಡೆದು ಎಲ್ಲ ತಿಂದು ಮುಗಿಸಿ ಹೋಗಬೇಕು, ಬೇರೆ ಅವ್ರಿಗೆ ಬೇರೆ ಏನು ಕನ್ಸರ್ನ್ಡ್ ಇಲ್ಲ. ಇಲ್ಲ ಇಲ್ಲ ಬೇಕಾಗಿಲ್ಲ ಅವ್ರಿಗೆ, ಯಾಕೆ ಬೇಕು? ಅಲ್ಲಿಂದ ಅದೇ ಈ ಮಧ್ಯೆ ಹೋದೆ ನಾನು ನೋಡಿ, ಅಲ್ಲದೆ ತುಂಬ ಸಮಯ ಆಗಿತ್ತು, ಏನೇನೋ ಕೆಲವು ಎಲಿಮೆಂಟ್ಸು ಹೋದರೆ ಎಲ್ಲ ಕಡೆ ರೋಡ್ ಇದೆ, ಯಾರು ವೆಹಿಕಲ್ನಿಂದ ಇಳಿಯೋದೇ ಇಲ್ಲ, ವೆಹಿಕಲ್ನಲ್ಲೇ ಕೂತ್ಕೊಂಡು ಇಡೀ ಎಲ್ಲ ಎಲ್ಲ ಎಲ್ಲ. ಮುಂಚೆ ಯಾವುದು ನಾವು ರಿಸ್ಟ್ರಿಕ್ಷನ್ ಎಲ್ಲ ಹಾಕಿದ್ದು ಅಂಥ ಏರಿಯೆಲ್ಲ ಈಗ ಏನಾಗಿದೆ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು, ಆ ಥರ ಮಾಡಿ ಇಟ್ಟಿದ್ದಾರೆ. ಬೇಸರ ಆಯಿತು, ಬೇಸರ ಆದರೂ ಏನು ಮಾಡೋದು. ಇನ್ನು ಎನಿಮಲ್ಸ್ ಬಗ್ಗೆ ಬಿಡಿ, ಪೋಚಿಂಗ್ ಅದು ಇದು ಕಂಟ್ರೋಲ್ ಇಲ್ಲ. ಈ ಮೊನ್ನೆ ತಾನೇ ಆನೆ ಚೌಕೂರು ಒಂದು ಏರಿಯಾ, ಅದೇನಾಯಿತು, ಆನೆ ಚೌಕೂರು ಗೇಟ್ ಹತ್ತಿರ ಅದೇ ಅಲ್ಲ ಇದಿತ್ತು, ಅದು ಇದಕ್ಕೆ ಬಂತು, ಬಯೋಸ್ಪಿಯರ್ಗೆ ಬಂತು, ನಾಗರೊಳಗೆ ಅದು ಸೇರ್ಕೊಂಡು ಬಿಡ್ತು. ಇದಾಗಿ ಈ ಕೋಟೆ ಈ ಕೋಟೆ ಅಲ್ಲ ಇದು ಪಿರಿಯಾಪಟ್ಟಣ ಕಡೆಯಿಂದ ಫಾರೆಸ್ಟು ಬಫರ್ ಝೋನ್ ಅಂತ ಬಂತು. ಅದನ್ನೇನು ಮಾಡಬೇಕು, ಬಫರ್ ಝೋನನ್ನು ಇದಕ್ಕೆ ಸೇರಿಸ್ಕೊಂಡು ಅಲ್ಲಿ ವೈಲ್ಡ್ ಲೈಫ್ ಆ್ಯಕ್ಟಿವಿಟೀಸ್ ಮಾಡಬೇಕಂತ ಆಯಿತು. ಇವು ಅಲ್ಲಿ ಯಾರೆಲ್ಲ ಹೇಳಿದ್ರು ನೋಡಿ, ಹಾಳು ಮಾಡ್ತಾ ಇದ್ದಾರೆ, ಅಷ್ಟು ದೊಡ್ಡ ಏರಿಯಾ ಇದೆ, ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟರೆ ಒಳ್ಳೆ ಎನಿಮಲ್ಸ್ ಎಲ್ಲ ಇದಾಗ್ತದೆ. ಆ ಎನಿಮಲ್ಸ್ ಬೇಕಾಗಿಲ್ಲ ಯಾರಿಗೂ,
ಅದನ್ನು ಡೆವಲಪ್ ಮಾಡಬೇಕಾದ್ರೆ ಒಂದಷ್ಟು ಕೋಟಿ ಬರ್ತದಲ್ಲ, ಅದರಲ್ಲೊಂದಷ್ಟು ಇವರು ನನಗೆ ಜೋರು ಜಗಳ ಆಡಿದೆ. ನಾನು ಖಂಡಿತ ಕೋರ್ಟಿಗೆ ಹೋಗ್ತೇನೆ, ನೀವು ಇದನ್ನು ಇದು ಮಾಡಿದರೆ ಒಂದೋ ನಿಲ್ಲಿಸಿ, ಅದು ಬಫರ್ ಝೋನ್ ಆಗೇ ಇರಲಿ, ಎನಿಮಲ್ಸ್ ಎಲ್ಲ ಇದಾಗ್ತದೆ, ಮುಟ್ಲಿಕ್ಕೆ ಹೋಗಬೇಡಿ. ಇನ್ನು ಮತ್ತೆ ಒಂದೆರಡು ಇವರನ್ನು ಚೂಬಿಟ್ಟೆ, ಎನ್ ಜಿ ಓಸ್, ಅವರು ಹೇಳಿದರು ನೀವೇನೋ ಸ್ಟಾರ್ಟ್ ಮಾಡಿದ್ರೆ ನಾವು ಬಂದು ಕೂರ್ತೇವೆ, ಅದು ಹೇಗೆ ನೀವು ಬಫರ್ ಝೋನ್ ಇದು ವೈಲ್ಡ್ ಲೈಫ್ ಇದಕ್ಕೆ ಏನು ಇದು ಮಾಡ್ತೀರಿ, ಮುಟ್ಲಿಕ್ಕೆ ಕೂಡ ಅದು ಹಾಗೇ ಇರಲಿ. ಹಾಗಾಗಿ ಅದೇನೋ ನಿಂತೋಯ್ತು. ಅಂದರೆ ನೀವು ಯಾವಾಗಲೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಬೇಕು ಏನು ನಡೀತದೆ ಅಂತ. ನಿದ್ರೆ ಮಾಡಿಬಿಟ್ರೆ ಜೋಗಳು ಹಾಡ್ಬಿಡ್ತಾರೆ, ಜೋಗಳು ಹಾಡ್ಬಿಡ್ತಾರೆ. ಈಗ ನೀವು ನಾಗರಹೊಳೆಗೆ ಆಫೀಸರ್ ಆಗಿ ಬಂದ್ರಿ, ಕೋಚಿಂಗ್ ಆಗ್ಲಿ ಅಥವಾ ಗಾಡಿ ಬೆಂಕಿ ಬೀಳದಾಗ್ಲಿ ಇದನ್ನೆಲ್ಲ ತಡೆಗಟ್ಟತಾ ಬಂದ್ರಿ, ಅವಾಗ ಒಂದಷ್ಟು ಎಷ್ಟೋ ಜನಕ್ಕೆ ನೀವು ಅಡ್ಡಿ ಆಗ್ತೀರಾ, ನಿಮಗೆ ಒಂದಷ್ಟು ಥೆಟ್ಗಳಾಗಿರುತ್ತೆ, ಅದ್ರ ಬಗ್ಗೆ ಹೇಳಿದ್ರೆ ಆ ಟೈಮ್ ಹೇಗಿತ್ತು ಅಂತ? ಡೆಫಿನೆಟ್ಲಿ ಕೂಡ ವೆರಿ ಸಿವಿಯರ್ ಅನ್ಕೊಳ್ತೀನಿ. ಅಲ್ಲ, ಒಂದೆರಡು ಕಡೆ ನನಗೆ ಹೊಡಿಲಿಕ್ಕೆಲ್ಲ ಬಂದರು, ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಕೊಟ್ಟರು. ಆದರೆ ನಾನು ಆಗ ಒಳ್ಳೆಯ ಒಂದು ಎಸ್ ಪಿ ಇದ್ದರು, ಅವರು ಒಬ್ಬ ಪಾಪದ ಹೆಡ್ ಕಾನ್ಸ್ಟೇಬಲನ್ನು ನನಗೆ ಹಾಕಿದ್ದರು, ಅವನು ಯಾವಾಗಲೂ ಬಂದು ಸೈನ್ ತೆಗೆಕೊಂಡು ಹೋಗ್ಬೇಕನ್ನು. ನನಗೆ ಪಾಪ ಅನ್ನಿಸ್ತು, ನೀ ಮನೆಯಲ್ಲೇ ಇದ್ಕೋ ಯಾವತ್ತಾದರೂ ನಾನು ಅಲ್ಲಿ ಬಂದಾಗ ಸೈನ್ ಆಗಿ. ಹಾಗೆ ನಾನು ಹೇಳಿದ್ದೆ, ನಾನು ಇನ್ನು ಎಸ್ ಪಿ ಬಂದಾಗ ಹೇಳಿದೆ, ಸರ್ ಭಾಳ ಅದು ಇದು ನನ್ನ ಮೂಮೆಂಟಿಗೆಲ್ಲ ಕಷ್ಟ, ಒಬ್ಬ ಪೊಲೀಸು ಒಟ್ಟಿಗಿರು ಅಂದರೆ ನನ್ನ ಬಿಟ್ಬಿಟ್ಟು ಸರ್, ನಾನು ನನ್ನ ಪ್ರೊಟೆಕ್ಷನ್ ನಾನು ಮಾಡ್ಕೊಳ್ಳಿಕ್ಕೆ ಒಂದು ಕೆಲಸ ಮಾಡು, ನಿನ್ನ ಹತ್ರ .22 ಇದೆ ಅದನ್ನು ಕ್ಯಾರಿ ಮಾಡು, ನನಗೆ ಪರ್ಮಿಷನ್ ಕೊಡ್ತೇನೆ ಅಂತ ಹೇಳಿದರು. ಇಲ್ಲ ಸರ್, ನನಗೆ ಪರ್ಮಿಷನ್ ಇದೆ, ಅದೇ ಕೂರ್ಗ್ ಬೈ ರೇಸ್, ಐ ಹ್ಯಾವ್ ಗಾಟ್ ಪರ್ಮಿಷನ್, ಐ ಕ್ಯಾನ್ ಕ್ಯಾರಿ ದ ಗನ್ ಆಲ್ ಓವರ್ ಇಂಡಿಯಾ ಅಂತ ಹೇಳಿದೆ. ಆಯಿತು. ಆದರೆ ನಾನು ಕ್ಯಾರಿ ಏನು ಮಾಡಲಿಲ್ಲ, ಒಂದು ದೊಡ್ಡ ಕತ್ತಿ ತೆಗೊಂಡು ತಿರುಗಾಡ್ತಿದ್ದೆ, ಯಾರಿಗೂ ಗೊತ್ತಿಲ್ಲದ ಹಾಗೆ. ಒಂದ್ಸಲ ಜಗಳಕ್ಕೆ ಬಂದರು ಯಾರೋ ಒಬ್ಬ ದೊಡ್ಡ ಫಿಗರ್ ಕಲರಾಗಿದ್ದ, ಅವನು ಹೊಸ ಗನ್ನು ತೆಗೊಂಡ, ಅದನ್ನು ಟೆಸ್ಟ್ ಮಾಡೋದು, ನಮ್ಮ ಫಾರೆಸ್ಟ್ನಲ್ಲಿ ಹೋಗಿ ಗುಂಡು ಹೊಡೆದು ಟೆಸ್ಟ್ ಮಾಡೋದು. ಅದೇನಾಗ್ತದೆ, ಆ ಕಾಕನಲ್ಲಿ ಬಂದಾಗ ಒಂದು ಬೇಟೆಗೆ ಏನೆಲ್ಲ ತಿನ್ನಿಸ್ಬೇಕು ಅದನ್ನೆಲ್ಲ ತೆಗಿಬೇಕಲ್ಲ, ಬ್ಯಾಟ್ರೀಸ್ ಅದು ಇದು ಅವಲಕ್ಕಿ ದಾರಿಯಲ್ಲಿ. ಅವನು ಕಾಕ ಮೆಲ್ಲ ಹೇಳಿದ, ನೋಡು ಇವತ್ತು ಬೇಟೆಗೆ ಬರ್ತಾರೆ, ನಾನು ಅವನಲ್ಲಿ ಊಟ ಮಾಡ್ತಾಯಿದ್ದೆ ವಿಲೇಜ್ನಲ್ಲಿ, ಆಗ ಬಂದ ಫಸ್ಟ್ನಲ್ಲಿದ್ದೆ. ಸರಿ, ನಾನು ಅವರೇನು ಮಾಡಿದರು, ಮನೆಗೆ ಬಂದರು, ಆಗ ಕ್ವಾರ್ಟರ್ಸ್ ಎಲ್ಲ ನಂದು ಹೊರಗಿತ್ತು ವಿಲೇಜಲ್ಲೇ, ಅದಕ್ಕೆ ಬೀಗ ಹಾಕಿ ಇವರು ಹೋಗಿ ಬೇಟೆ ಆದಮೇಲೆ ಬೀಗ ತೆಗೆದು ಬಿಡುವುದಂತ. ಇವರು ಹೋಗಿದ್ದಾರೆ ಬೀಗ ಹಾಕಲಿಕ್ಕೆ, ನಾನು ದಾಟಿಬಿಟ್ಟಿದ್ದೇನೆ, ನನಗೆ ಮೊದಲೇ ಅದು ಇವರಿಗೆ ಸಿಟ್ಟಿಗೆದ್ದಿದೆ, ಯಾವನು ಸೋಳೆ ಮಗ ಅಂತ ಬಂದ ಒಬ್ಬ. ಆಗ ಇವನು ಕಾಕ ಹೇಳಿದೆ, ಎಚ್ಚರ ಮಾಡ್ಕೋ, ನೀನು ಯಾವಾಗಲೂ ನಿನ್ನ ಮೇಲೆ ಕತ್ತಿ ಮಸೀತಿದ್ದಾರೆ ಅಂತ. ಸರಿ, ಒಂದು ದಿವಸ ಇದಕ್ಕೆ ಹೋದೆ, ಏ ಅವನು ಸೊಳೆ ಮಗ ಅಂತ ಆಯ್ತು, ನೋಡು ಅಂಗಡಿ ಪಬ್ಲಿಕ್ ಇದು ಅವನ ಇದಕ್ಕೆ ಇದಾಗ್ತದೆ, ಬಾ ಅಲ್ಲಿಗೆ ಹೊರಗೆ ಬಾ ಅಂತ ಹೇಳಿ ಚಾಕು ಬಿಚ್ಚಿದೆ. ಅಷ್ಟಕ್ಕೆ ಅವನಿಲ್ಲ ಟುಸ್ ಹಾರಾಡ, ಅವ್ರು ಹೇಗಿದ್ದ ನನಗೆ ಹೆದರಿಕೆ ಅವನು ನೋಡಿ, ಹಾಗೆ ಫುಲ್ ಬಿಲ್ಟ್. ಸರಿ, ಅವನ ಚೇಲಾಗೆ ಒಂದು ಹೊಲ್ದ, ಅವನು ಕೊಯೇ ಅಂದ, ಎಲ್ಲ ಇವನು ಮಾಡಿದ್ದು, ನಿನ್ನ ಮೇಲೆ ಎತ್ತಿಕಟ್ಟಿದ್ದು, ನಿನ್ನ ಮೇಲೆ ಹಗೆತನ ನನಗೇನಿಲ್ಲ, ಇದೆಲ್ಲ ಊರವರೆಲ್ಲ ನೋಡ್ತಾ ಇರ್ತಾರೆ ಇದೆಲ್ಲ ನೋಡು, ಅವನೇ ಸರೆಂಡರ್ ಆಗಿಬಿಟ್ಟಿದ್ದಾನೆ, ಅವನೇ ಅವ ಇವನು ಅಂತ ಹೇಳಿ ನನ್ನ ಮೇಲೆ ಹೆದರಿಕೆ ಜನಕ್ಕೆ. ಹಾಗೆ ಒಂಥರ ನಾವು ಟೆರರೈಸ್ ಮಾಡೋದಿದ್ದರೆ, ಈಗಲೂ ನನ್ನ ಫ್ರೆಂಡ್ ಹೇಳ್ತಾನೆ, ನನ್ನೊಬ್ಬ ಫ್ರೆಂಡ್ದು ಹೆಂಡತಿ ಆಫ್ಟರ್ ರಿಟೈರ್ಮೆಂಟ್, ಅಣ್ಣ ನಿನ್ನೊಂದು ಕೇಳ್ತೇನೆ ಕೊಡ್ತೀಯಾ ಅಂತ ಕೇಳಿದ್ರು. ಏನಮ್ಮ ಅಂತ ಕೇಳಿದೆ, ನನಗೊಂದು ಆನೆದು ಬಾಲ ಬೇಕಾಗಿತ್ತು,
ಅದು ಈಗ ಹಾಕ್ಲಿಕ್ಕೆ ಕೊಡ್ಲು. ಎನಿ ಪಾರ್ಟ್ ಆಫ್ ವೈಲ್ಡ್ ಲೈಫ್ ಇದು ಇಟ್ ಈಸ್ ಆನ್ ಅಫೆನ್ಸ್. ಮುಂಚೆ ಪರ್ಮಿಷನ್ ಕೊಟ್ಟರು, ಆ ಪರ್ಮಿಷನ್ ಏನ ಇದ್ದರೆ ಯು ಕ್ಯಾನ್, ಅದರ್ವೈಸ್ ಯು ಆರ್ ನಾಟ್ ಸಪೋಸ್ ಟು. ಸರಿ, ಅದು ಒಳ್ಳೇದಾಯ್ತು, ಅದು ಇಲ್ದಿದ್ರೆ ಅದೊಂದು. ನಾನು ಹೇಳಿದೆ ಈಗ ಏನು ಮಾಡೋದಮ್ಮ, ಈಗ ನೀನು ಇದು ಮಾಡಲಿ ಇಲ್ಲ, ಆಗ ಹೆದರಿಕೆ ನಿನ್ನನ್ನು ಕೇಳಲಿಕ್ಕೆ, ಏ ನಮ್ಮ ಮಾತಾಡ್ತೀಯ ಇಲ್ಲ ನಿಜವಾಗಿ ಅಂದರು. ಹಾಗೆ ನಾವು ನಮ್ಮ ಸೀಲ್ ಇರಬೇಕು ಯಾವಾಗಲೂ. ನಾವು ನೀವೇನೇ ಕೆಲಸ ಮಾಡಿ, ನೀವು ಮಾಡೋ ಕೆಲಸದಲ್ಲಿ ಒಂದು ಮುತುವರ್ಜಿ ಇಲ್ಲದೇ ಇದ್ದರೆ ಅದು ಇಲ್ಲದಕ್ಕೆಲ್ಲ ಲೀಡ್ ಆಗ್ತದೆ. ಇನ್ನು ನಿಮ್ಮ ಸರ್ವಿಸಲ್ಲಿ ನೀವು ಕಾಡೊಳಗೆ ಓಡಾಡುವಾಗ ನೀವು ಎನ್ಕೌಂಟರ್ ಅಂದರೆ ಫೇಸ್ ಮಾಡಿದಂಥ ವೈಲ್ಡ್ ಆ್ಯನಿಮಲ್, ಒಂದು ಹುಲಿ ಚಿರತೆಗಳಿರ್ಬೋದು ಅಥವಾ ಆನೆ ಇರ್ಬೋದು, ಅವುಗಳ ಮಧ್ಯೆನೂ ಜಗಳ ಆಗುತ್ತೆ ಅಥವಾ ಮಾನವ ಪ್ರಾಣಿ ಸಂಘರ್ಷವೂ ಆಗುತ್ತೆ, ಆ ರೀತಿಯಾದ ಇನ್ಸಿಡೆಂಟ್ಸ್ ನಾನು ಕೆಲವು ಸಾರಿ ಏನು ಯೋಚನೆ ಮಾಡ್ತಿದ್ದೆ ಅಂದರೆ, ಕಾಡಿನಲ್ಲೇ ನಾನು ಸೇಫ್ ಆಗಿದ್ದೆ, ಜನ ಹೆದರೋದು ಯಾವುದಕ್ಕೆ, ಆನೆ ಹುಲಿ ಗಿಲಿ ಎಲ್ಲ ಅಲ್ವಾ, ಅವು ಏನು ಮಾಡೋದಿಲ್ಲ ಅಂತ ನನಗೆ ಗೊತ್ತುಂಟು. ಮತ್ತು ನನಗೆ ಅವುಗಳಿಂದ ಹೇಗೆ ಬಚಾವಬೇಕು ಹಾಂ ಅದೆಲ್ಲ ಗೊತ್ತಿತ್ತು. ಹಾಗಾಗಿ ನನಗೆ ಒಂದು ದಿವಸ ಅಂತ ಇದು ಆನೆ ಎಲ್ಲ ಇದಾಗಿದೆ, ಫೇಸ್ ಟು ಫೇಸ್ ಆಗಿದೆ, ಆದರೆ ಆನೆಗೆ ಒಂದು ಕೆಟ್ಟ ಬುದ್ಧಿ ಇದೆ. ಈಗ ನನ್ನನ್ನು ಅಟ್ಸ್ಕೊಂಡು ಬಂದು ಫುಲ್ ನನ್ನನ್ನು ಕೊಂದು ಬಿಡಬೇಕಂತ ಏನಿಲ್ಲ, ನಮಗೆ ಎಷ್ಟು ಹೆದರಿಕೆ ಉಂಟು ಅವಕ್ಕೂ ಹೆದರಿಕೆ ಉಂಟು ಮನುಷ್ಯ. ನಾನು ಕೆಲವು ಸಾರಿ ಅಂಥದ್ದು ಆಗಿಲ್ಲ ಅಂತ ಇಲ್ಲ, ಆನೆಗೆ ಏನಂದರೆ ಅದು ಫುಲ್ ಒಬ್ಬರನ್ನು ಚಾರ್ಜ್ ಮಾಡಿ ಕೊಂದು ಬಿಡಬೇಕು ಅನ್ನೋ ಒಂದು ಉದ್ದೇಶ ಅಂತೂ ಅದಕ್ಕಿಲ್ಲ. ಸರ್ಟನ್ ಡಿಸ್ಟೆನ್ಸಿಗೆ ಬಂದ ಮೇಲೆ ಅದಕ್ಕೆ ಅದೇ ಮರ್ತು ಹೋಗ್ತದೋ ಏನೋ ನನಗೆ ಗೊತ್ತಿಲ್ಲ, ವಾಪಸ್ ಹೋಗ್ತದೆ. ಅದಕ್ಕೆ ಒಂದೇ ಉದಾಹರಣೆ, ಒಂದು ಸಲ ರಾತ್ರಿ ಬೇಟೆ ಸದ್ದಾಯಿತು, ಗುಂಡು ಸದ್ದಾಯಿತು, ನಾವು 4-5 ಜನ ಗುಂಡು ಸದ್ದಲ್ಲ ಅದಲ್ಲಿಗೆ ಹೊರಟು ಬಂದು ಹೊರಟು ಬಂದರೆ ನನ್ನ ಹತ್ರ ಒಂದು ಈಗಲೂ ಇದೆ, ಆರ್ಸೆಲ್ದು ಒಂದು ಟಾರ್ಚ್ ಇದೆ, ಮೆಗಾಲೈಟ್ ಅಂತ, ಯಾವಾಗಲೂ ಅದನ್ನು ಬಿಡೋದಿಲ್ಲ. ಹಿಂದ್ಗಡೆ ಒಳ್ಳೆ ಒಂದು ಇವನು ಇರ್ತಾನೆ ಗಾರ್ಡು, ಅವನ ಹತ್ರ ಕೋವಿ ಇರ್ತದೆ, ನನ್ನ ಹತ್ರ ಕಾಟ್ರೇಜ್ ಇರ್ತದೆ. ಯಾಕಂದರೆ ಅವನಿಗೆ ಕಾಟ್ರೇಜ್ ಕೊಟ್ಟು ಹಾಕಿ ಡಮಾರ್ ಅಂದ್ಬಿಟ್ರೆ ಯಾರು, ಇದೆಲ್ಲ ಅಲ್ಲ, ಇದೆಲ್ಲ ಪ್ರಿಕಾಷನ್ನರಿ. ನಾವು ಎಷ್ಟೋ ಸಲ ನೋಡಿ ಈಗಲೂ ಸಹ ಬೇಟೆಯಲ್ಲಿ ಸತ್ತೋದ ಅಂತ ಎಲ್ಲ ಪೇಪರ್ನೆಲ್ಲ ಬರ್ತದೆ, ಅದು ಅದಕ್ಕೆ ಕಾರಣ. ಆಯಿತು, ಹೀಗೆ ಹೋಗ್ತಾಯಿದ್ದು ಒಂದ್ಸಲ ಆನೆ ಸಡನ್ ಚೇಸ್ ಮಾಡ್ಕೊಂಡು ಬಂತು. ನಾನು ಹಿಂದ್ಗಡೆ ನಂಬಿಕಸ್ತನಿಗೆ ಹೇಳಿದೆ, ಕೋಯಿ ಕೊಡೋ ಕೋಯಿ ಕೊಡೋ ಅಂತ, ಕೋಯಿ ಕೈಗೆ ಬರಲಿಲ್ಲ. ಇನ್ನು ಯಾರು ಸಲ ಟಾರ್ಚನ್ನು ಹೀಗೆ ಹಿಡಿದು ನಾನು ಅಲಗಲಿಲ್ಲ. ನಾನು ಅವತ್ತು ಯೋಚನೆ ಮಾಡಿದೆ ಇದು ನನ್ನ ಲಾಸ್ಟ್ ಇದು ಅಂತ, ಅಲ್ಲ ಅಷ್ಟು ಇದರಲ್ಲಿ ಬಂತು. ಹ್ಞೂ, ದೊಡ್ಡ ಆನೆ ಒಂದೇ ಇದೆ, ಹಿಂಡಿ ಇದ್ದರೆ ಹಾಗೆ ಬರೋದಿಲ್ಲ. ಇದು ಒಂಟಿ ಆನೆ, ಏನೋ ಡಿಸ್ಟರ್ಬ್ ಆಯ್ತು ಕಾಣ್ತದೆ, ಓಡಿ ಬಂತು. ಓಡಿ ಬಂದಮೇಲೆ ಸಡನ್ ಬ್ರೇಕ್ ಹಾಕಿತು, ಆ ಬ್ರೇಕ್ ಹಾಕುವಾಗ ಮಣ್ಣು ನನ್ನ ಮೇಲೆ ಎರಚಿತ್ತು, ತಿರುಗಿ ಹೋಯಿತು. ನನಗೆ ಇಲ್ಲ, ಅದೆಲ್ಲ ಜ್ಞಾನ ಆಗಲಿಲ್ಲ. ನಮ್ಮವ್ರು ಏನಾದರೂ ಅಂತ ನೋಡಿದರೆ ಚಪ್ಪಲಿ ಬಿದ್ದು ಕಾಣಿಸು, ಓ ಓಡಿದ್ದಾರೆ ಅಲ್ವಾ. ಕೋವಿ ಕೊಡು ಅಂದರೆ ನೀನು ಹೀಗೆ ಮಾಡೋದು ಯಾಕೆ ಅಲ್ಲ, ಅವರೆಲ್ಲ ಓಡಿದರು, ಅವ್ರು ಓಡಿದರೆ ನಾನು ಓಡಿದ್ದೆ, ನಾನು ಓಡಿದ್ದೆ. ನೋಡಿದ್ರೆ ಒಬ್ಬ ಮರದ ಅಡಿಯಲ್ಲಿ ಕೂತಿದ್ದಾನೆ, ಇನ್ನೊಬ್ಬ ಎಲ್ಲೋ ಕೂತಿದ್ದಾನೆ. ಇಲ್ಲ, ಓಡಿದರೆ ಅದು ನಾನು ಅವತ್ತು ಮುಗೀತು. ಹ್ಞೂ, ಅವತ್ತು ಮುಗೀತು ಅಲ್ಲ, ಯಾರು ಸಾಯ್ತೇವಲ್ಲ ಒಂದು ಫೇಸ್ ಟು ಫೇಸ್ ಅಲ್ಲ. ಯುದ್ಧದಲ್ಲಿ ಆನೆ ಕೊಲ್ಲುವುದಿಲ್ಲ, ನನಗೆ ಭಾಳ ನಂಬಿಕೆ ಇತ್ತು. ಅವುಗಳ ಇದನ್ನು ಸ್ಟಡಿ ಮಾಡಿದ್ದೆ, ಈಗಲೂ ಎಲ್ಲರೂ ಹೇಳ್ತಾರೆ ಆನೆ ಬಗ್ಗೆ ಏನಾದಿದ್ರೆ ಚಿನ್ನಪ್ಪನ ಕೇಳಿ. ಸಿ, ನನಗೆ ನನ್ನ ಲೈಫ್ನಲ್ಲಿ ಏನಾದರೂ ನೋಡಿದರೆ ಅದು ಆನೆ ಮಾತ್ರ. ಅದರಷ್ಟು ಬುದ್ಧಿವಂತ ಜೀವಿ ಅದೇ, ಎಲ್ಲ ಸ್ವಭಾವ ಮನಸ್ಸಿನದು, ಮಾತಾಡೋದಿಲ್ಲ ಒಂದೇ.
ಪ್ರತಿಯೊಂದು ನೀವು ತೆಗೆದುಕೊಳ್ಳಿ, ಅವುಗಳ ಸ್ವಭಾವ ಎಲ್ಲ ಮನಸ್ಸಿನಂತೆ. ಹಾಂ, ಪ್ರತಿಯೊಂದು ಅವು ಮೆಚುರಿಟಿಗೆ ಬರೋದು, ಅವುಗಳ ಎಷ್ಟು ವರ್ಷ ಬದುಕುವುದು, ಎಲ್ಲೋ ಫ್ಯಾಮಿಲಿ ಬಂದಾಗಲೂ ನಮ್ಮ ಥರನೇ ಭಾಳ ಇದಾಗಿರ್ತವೆ. ಆ ಫ್ಯಾಮಿಲಿ ಮೆಂಬರ್ಸನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತವೆ. ಒಂಟಿ ಸಲ ಒಂಟಿ ಬಂದಾಗ ಅವನು ಹೊರಗೆ ಹೋಗ್ತಾನೆ, ಇದರೊಟ್ಟಿಗೆ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಇವು ನಿಧಾನ ಓಡಾಡೋದು, ಅವು ಹಾಗೆ ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ. ಮತ್ತು ಹಿಟ್ಟಿಗೆ ಬಂದಾಗೆಲ್ಲ ಬೇರೆ ಬೇರೆ ಹೆಣ್ಣು ಅದು ಇದು ಹುಡ್ಕೊಂಡು ಹಾಗೆ. ಅದರಲ್ಲಿ ಆ ಡಿಸಿಪ್ಲಿನ್ ನನಗೆ ಅದು ಭಾಳ ಹಿಡಿಸಿದ್ದು. ಒಂದ್ಸಲ ನಾನು ರೋಡ್ ಕ್ರಾಸ್ ಮಾಡಬೇಕು, ಆನೆಲ್ಲ ಡರ್ರ ಅಂತ ಬಂತು ಒಂದು ಗ್ರೂಪು, ಅದರಲ್ಲಿ ಒಂದು ಮರಿ ಎಲ್ಲ ಬಂದು ರೋಡ್ ಸೈಡಿಗೆ ನಿಂತ್ಕೊಂಡ್ಬಿಡ್ತು, ಒಂದು ಮರಿ ಮುಂದಕ್ಕೆ ಓಡಿ ಬಂತು. ತಾಯಿಯೋ ಇದೋ ಯಾರೋ ಗೊತ್ತಿಲ್ಲ, ಅವು ಎಲ್ಲ ಪ್ರೊಟೆಕ್ಟ್ ಮಾಡ್ತಾರೆ. ಅಲ್ಲಿ ಜವಾಬ್ದಾರಿಗೆ ತಾಯಿಗೆ ಅಂತ ಏನಿಲ್ಲ, ಅಲ್ಲಿ ಆಂಟಿ ಇರ್ಬೋದು, ಅಕ್ಕನೂ ಇರ್ಬೋದು. ಸಡನ್ ಎಳೆಯಿತು, ಎಳೆದು ಒಂದು ಒತ್ತ ಕೊಡ್ತು ಆ ಮರಿಗೆ, ಅಯ್ಯೋ ಅಂತು. ಅಂದರೆ ನನ್ನ ಜೀಪಲ್ಲಿದೆ, ನಾ ಸಡನ್ ಹೋದರೆ ಅದಕ್ಕೆ ಏನಾದರೂ ಆದರೆ. ಹ್ಞೂ, ನೋಡಿ ಇನ್ನೊಂದು ಸಲ ಹಾಗೆ ಮರಿ, ತಾಯಿ ಮರಿ ಎರಡೇ, ಉಪ್ಪು ಗುಂಡಿ ಇದೆ. ಉಪ್ಪು ಅಂದರೆ ಅದಕ್ಕೆ ಭಾಳ ಇಷ್ಟ, ಆಗ ನಾವು ಉಪ್ಪು ಎಲ್ಲ ಹಾಕ್ತಿದ್ದವು. ಇದೇನಾಯಿತು, ಓಡಿ ಬಂದು ಉಪ್ಪು ಗುಂಡಿ ಕೈ ಆಯಿತು ತಿನ್ನಲಿಕ್ಕೆ, ಒಂದು ಒತ್ತ ಕೊಡ್ತು ಮರಿಗೆ, ಕಾಯಮರೋ ಅಂತ. ಆಮೇಲೆ ಬಂದು ಎಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡಿ ಅಲ್ಲಿಂದ ಎಲ್ಲ ಮಾಡಿತು ಮರಿಯನ್ನು. ಅಂದರೆ ಎಷ್ಟು ಕೇರ್ ತೆಗೆದುಕೊಳ್ತಿತ್ತು ತನ್ನ. ಹಾಗೆ ನೀವು ಯಾವ ವಿಧದಲ್ಲಿ ತೆಗೊಂಡ್ರು ಮನಸ್ಸಿನಗಿಂತ ಕಡಿಮೆ ಏನಿರಲಿಲ್ಲ. ಬುದ್ಧಿವಂತಿಗೆ ಬಿಡಿ, ಬುದ್ಧಿವಂತಿಗೆ ಅಬ್ಬಾ, ಇನ್ನು ಮನಸ್ಸನ್ನು ಅಷ್ಟೇ ರೆಕಗ್ನೈಸ್ ಮಾಡೋದು. ನಾನೆಲ್ಲ ಒಂದು ತಿಂಗಳು ಆನೆ ಜೊತೆಯಲ್ಲಿ ತಿರುಗಾಡಿದೆ. ಹಾಂ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡೆ ಸಣ್ಣ ಒಂದು ಮರಿಯನ್ನು, ಎರಡೋ ಮೂರೋ ದಿವಸದ ಮರಿಯನ್ನು. ಆಗೇನಾಗ್ತದೆ, ಮೂಮೆಂಟ್ ಕಡಿಮೆ ಇರ್ತದೆ. ಸರಿ, ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ ಆನೆ ಮೇಲೆ ಬಿದ್ದೆ. ಶುರು ದಿವಸ ಡಿಸ್ಟರ್ಬ್ ಆಯಿತು, ಎರಡು ದಿವಸ ಡಿಸ್ಟರ್ಬ್ ಅಂದರೆ ದೂರ ಹೋಗ್ಲಿಕ್ಕೆ ಆಗೋಲ್ಲ ಬಿಕಾಸ್ ಆಫ್ ದಿಸ್. ಮೂರನೇ ದಿವಸ ದೇ ಅಕ್ಸೆಪ್ಟೆಡ್ ಮೀ. ನಾನು ಒಬ್ಬ ಅವ್ರ ಜೊತೆಯಲ್ಲಿ ಒಬ್ಬ ಜನ ಅಂತ ಎಕ್ಸೆಪ್ಟ್ ಮಾಡಿಕೊಂಡು ನಾನು ಅವುಗಳ ಜೊತೆ ತಿರುಗಾಡೋದು. ಅಷ್ಟೊತ್ತಿಗೆ ಹೆಂಡತಿ ಹೇಳಿದಳು, ನಾನು ಒಬ್ಬಳೇ ಇಲ್ಲಿ ಏನು ಮಾಡೋದು, ನಾನು ನಿಮ್ಮ ಜೊತೆ ಬರ್ತೇನೆ. ನೋಡು, ಅದೆಲ್ಲ ಆಗೋದಿಲ್ಲ, ನೀ ಸೀರೆ ಗೀರೆ ಉಟ್ಟುಕೊಂಡು, ಅವಳು ಸೀರೆನೇ ಉಡೋದು, ಉಟ್ಟುಕೊಂಡು ಇದೆಲ್ಲ ಕಾಡಿಗೆ ಅದೆಲ್ಲ ಆಗೋದಿಲ್ಲ, ನೀನು ನಾನೇನು ಮಾಡೋದು, ನಿದ್ರೆ ಮಾಡ್ತಾ ನಿದ್ರೆ ಮಾಡು ಅಂದೆ. ಆಗ ಅಲ್ಲಿ ಯಾರೂ ಇಲ್ಲ ಅಂಥ ಜಾಗದಲ್ಲಿ, ಸುಂಕಲಗಟ್ಟೆಯಲ್ಲಿ ಇದ್ದದ್ದು. ಈಗ ಅದನ್ನು ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ ಬಿಡಿ. ಇವರೆಲ್ಲ ಬರೋದು ಎಲ್ಲ ದೇ ಸ್ಪಾಯ್ಲ್ಡ್ ಐ ಬರ್ತೀನಿ ಅಂಥ. ಇದರಲ್ಲಿ ಒಂದು ಆನೆ ಅಂದರೆ ನಾವೇನು ಭಾಳ ಕನಿಷ್ಠವಾಗಿ ಮಾತಾಡ್ತೇವೆ, ಅಥವಾ ಎಲ್ಲ ಮನುಷ್ಯನ ಕೊಲ್ಲುವುದೇ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಯಾಕೆ ಹಾಗೆ ಆಯಿತು ಅಂತ ಪ್ರಶ್ನೆ. ಈಗ ನಾನು ನೋಡಿ ನಿಮಗೆ ವಿವರಿಸಿದ ಆನೆ ಉಂಟಲ್ಲ, ಎಲ್ಲಿಯೂ ನೀವು ಅಂಥ ಒಂದು ಕ್ರೂರತೆ ಕಾಣಲಿಲ್ವಲ್ಲ, ಕಾಣಲಿಲ್ಲ, ಸಾಧು ಸ್ವಭಾವದ ಒಂದು ಆನೆಯನ್ನು ನೋಡಿದ್ದೀರಿ. ಇವತ್ತು ನೀವು ಚಿಂತನೆ ಮಾಡಿ ಯಾಕೆ ಹಾಗೆ ಆಯಿತು ಅಂತ. ಸಮಾಜದಲ್ಲಿ ನೀವು ನಿಮ್ಮನ್ನು ಹೇಗೆ ನೋಡ್ತಾರೆ ಅಂತ. ನಮ್ಮ ಥರನೇ ಅವಕ್ಕೆ ಒಂದು ಇದಿರುವಾಗ ಮನುಷ್ಯನ ಥರನೇ ಅಂತ, ಆಸೆ ಆಕಾಂಕ್ಷೆ ಅದು ಇದು ಎಲ್ಲ. ಅಲ್ಲಿಂದ ಫುಡ್ ಇಂಪಾರ್ಟೆಂಟ್, ನಾವು ಅದರಲ್ಲೆಲ್ಲ ಕತ್ತರಿ ಇಟ್ಟುಕೊಂಡು ಬಂದವು. ಅವು ಏನಾಗ್ತದೆ, ತಿರುಗಿ ಬೀಳ್ತದೆ. ಒನ್ ಡೇ ಆರ್ ಆದರು ಈಗ ನಡೀತಿರೋದು ಅದು. ನಾನು ಅವುಗಳದ್ದು ತಪ್ಪು ಅಂತ 100ಕ್ಕೆ 100 ಹೇಳ್ತೇನೆ ಅವುಗಳದ್ದು ತಪ್ಪಲ್ಲ ಅಂತ.
ಆದರೆ ಅದನ್ನು ಹೇಳಿದರೆ ನನ್ನನ್ನು ಇಡುವುದಿಲ್ಲ ಊರವರು, ನಾನು ಅದಕ್ಕೆ ಹೋಗುವುದಿಲ್ಲ. ಅಂತ ಗಲಾಟೆ ಎಲ್ಲ ಆದಾಗ ನಾನು ಅಲ್ಲಿಗೆ ಹೋಗುವುದಿಲ್ಲ. ಆನೆಯನ್ನು ಕೊಲ್ತಾರೆ, ಆದರೂ ಜನ ಇಷ್ಟಪಡೋದಿಲ್ಲ ಕೊಲ್ಲಲಿಕ್ಕೆ. ನಾನು ನೋಡಿದ್ದೇನೆ ಹೂವು ಹಣ್ಣು ತಂದು ಹಾಕೋದು. ಆದರೆ ಏನು ಮಾಡೋ, ಸರ್ಕಮ್ಟೆನ್ಸಸ್, ನಾವು ಏನು ಮಾತಾಡಲಿಕ್ಕೆ ಆಗೋದಿಲ್ಲ.